ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆ್ಯಂಡ್ ಇವಾಗ ನಾವು ನೋಡ್ತಾ ಇರೋದು ರಿಂಗ್ ವರ್ಕ್. ಇದನ್ನು ನಾವು ಜರ್ಕನ್ ರಿಂಗ್ ಅಂತೀವಿ, ಯಾಕಂದರೆ ನಾವು ಜರ್ಕನ್ ಸ್ಟೋನ್ನ ಪ್ಲೇಸ್ ಮಾಡೋಕ್ಕೆ ಈ ರಿಂಗ್ನ ನಾವು ಸ್ಟಿಚ್ ಮಾಡಿಬಿಟ್ಟು ಇದರಲ್ಲಿ ಒಂದು ಗ್ಯಾಪ್ ಇದೆ ಅಲ್ಲ, ಅದರಲ್ಲಿ ಫೆವಿಕಾಲ್ ಹಾಕಿ ಸ್ಟೋನ್ನ ಸ್ಟಿಕ್ ಮಾಡ್ತೀವಿ. ಇದನ್ನು ಜರ್ಕನ್ ಸ್ಟೋನ್ ರಿಂಗ್ ಅಂತೀವಿ. ಈ ಜರ್ಕನ್ ಸ್ಟೋನ್ ರಿಂಗ್ನ ನಾವು ಲೈನ್ ಬೈ ಲೈನ್ ಫಸ್ಟ್ ನೀಡಲಲ್ಲಿ ಜರ್ಕನ್ ಸ್ಟೋನ್ನ ಪ್ಲೇಸ್ ಮಾಡ್ಕೊತೀವಿ. ಪ್ಲೇಸ್ ಮಾಡಿಕೊಂಡು ಒನ್ ಬೈ ಒನ್ ಲೈನಾಗೆ ಈ ಜರ್ಕನ್ ಸ್ಟೋನ್ ಔಟ್ಲೈನ್ ಮಾಡ್ತಾ ಇದ್ದೀವಿ. ನೋಡಿ, ಆಲ್ರೆಡಿ ಬೀಚ್ ನೀಡಲಲ್ಲಿ ಜರ್ಕನ್ನ ನಾವು ಪ್ಲೇಸ್ ಲೋಡ್ ಮಾಡಿಕೊಂಡು ಅದನ್ನು ಪಕ್ಕ ಪಕ್ಕ ಒನ್ ಬೈ ಒನ್ ಪ್ಲೇಸ್ ಮಾಡ್ಕೊಂಡು ಬರ್ತೀವಿ. ಆ್ಯಂಡ್ ಈ ಬಾರ್ಡರಲ್ಲಿ ನಾವು ಆಲ್ರೆಡಿ ಬೀಚ್ ಲೋಡಿಂಗ್ ಮಾಡಿದ್ದೀವಿ, ಬೀಚ್ ಔಟ್ಲೈನ್, ಜರ್ಕನ್ ರಿಂಗ್ ಒಂದು ಲೈನ್, ಆಮೇಲೆ ಬೀಚ್ ಚೈನ್ ಬೀಚ್, ತಿರ್ಗಾ ಇನ್ನೊಂದು ಲೈನ್ ಜರ್ಕಂದು ಔಟ್ಲೈನ್ ಮಾಡ್ತಾಯಿದ್ದೀವಿ. ಆ್ಯಂಡ್ ನಮ್ದು ಆರಿ ವರ್ಕ್ ಆಫ್ಲೈನ್ ಕ್ಲಾಸಸ್ ನಡೀತಾ ಇದೆ. ನಿಮ್ಗೆ ಯಾರಿಗಾದರೂ ಆರಿ ವರ್ಕ್ ಆಫ್ಲೈನಲ್ಲಿ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ದು ಬಯೋ ಬಂದುಬಿಟ್ಟು ಯೂಟ್ಯೂಬಲ್ಲಿದೆ, ನೀವು ಅದರಲ್ಲಿ ಚೆಕ್ ಮಾಡಿಬಿಟ್ಟು ನಮ್ಮ ಇನ್ಸ್ಟಾಗ್ರಾಮ್ಗೆ ಡಿ ಎಮ್ ಮಾಡ್ಬೋದು. ಆ್ಯಂಡ್ ಈ ಥರ ವಾಯ್ಸ್ ಓವರ್ ವೀಡಿಯೋಸ್ ನಿಮಗೆ ಬೇಕಾದರೆ ನಮ್ಮ ಯೂಟ್ಯೂಬ್ ಚಾನೆಲ್ನ ಫಾಲೋ ಮಾಡ್ಕೊಳ್ಳಿ. ಈ ಥರ ಡೈಲಿ ವೀಡಿಯೋಸ್ ಅಪ್ಲೋಡ್ ಮಾಡ್ತೀವಿ, ಹೊಸ ಹೊಸ ಸ್ಟಿಚ್ಚಸ್ನೂ ಅಪ್ಲೋಡ್ ಮಾಡ್ತಾ ಇರ್ತೀವಿ, ಅದು ಹೆಂಗೆ ಮಾಡೋದಂತಲೂ ಹೇಳ್ತೀವಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನೋಡಿ, ಇದು ಒಂದೊಂದಕ್ಕೂ ಲಾಕ್ ಮಾಡಬೇಕು. ನಾವು ಲಾಕ್ ಮಾಡಿದಿರ ಹಂಗೆ ಲೈನಾಗಿ ಸ್ಟಿಚ್ ಮಾಡ್ಕೊಂಡು ಹೋದರೆ ಆ ಸ್ಟೋನ್ ಸೆಂಟರಲ್ಲಿ ಕೂರಲ್ಲ, ಅದಕ್ಕೆ ನಾವು ಒಂದೊಂದಕ್ಕೂ ಲಾಕ್ ಮಾಡ್ತೀವಿ. ಥ್ಯಾಂಕ್ ಯು.